2024 ವರ್ಷವು ಕೆಲವು ರಾಜ್ಯಗಳಿಗೆ ತುಂಬಾ ಅದೃಷ್ಟಶಾಲಿಯಾಗಿದೆ. ಮುಂದಿನ ವರ್ಷ ಕೆಲವು ಅದೃಷ್ಟದ ರಾಶಿಯವರು ಕೇಂದ್ರ ತ್ರಿಕೋನ ರಾಜಯೋಗದ ಅದ್ಭುತ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. 2024 ಆರಂಭಕ್ಕೆ ಕೆಲವೇ ತಿಂಗಳು ಮಾತ್ರ ಬಾಕಿ ಉಳಿಕೊಂಡಿದೆ. ಜ್ಯೋತಿಷ್ಯದ ಪ್ರಕಾರ ಮುಂಬರುವ ವರ್ಷ ಗುರುವಿನ ಪ್ರಭಾವದಿಂದಾಗಿ ರಾಜಯೋಗದ ರಚನೆಗೆ ಸಾಕ್ಷಿಯಾಗಲಿದೆ. ಇದು ಕೆಲವು ರಾಶಿ ಚಿಹ್ನೆಗಳಿಗೆ ಗಮನಾರ್ಹವಾದ ಪ್ರಯೋಜನಗಳನ್ನು ತರುತ್ತೆ. ಗುರುವು 2023 ಡಿಸೆಂಬರ್ 31ನೇ ತಾರೀಕು ತನ್ನ ಹಿಮ್ಮುಖ ಚಲನೆಯನ್ನು ಆರಂಭ ಮಾಡುತ್ತಾನೆ. ಹಿಮ್ಮುಖ ಸಂಚಾರ ಗುರುವಿನ ಹಿಮ್ಮುಖ ಸಂಚಾರ 2024 ಆರಂಭದಲ್ಲಿ ಕೇಂದ್ರ ತ್ರಿಕೋನ ರಾಜಯೋಗದ ರಚನೆಗೆ ಕಾರಣವಾಗುತ್ತೆ. ಇದರ ಪರಿಣಾಮ ಅನ್ನುವಂತದ್ದು ಎಲ್ಲ 12 ರಾಶಿಯವರ ಮೇಲೂ ಕೂಡ ಕಂಡುಬಂದ್ರು. ಅದರಲ್ಲೂ ಪ್ರಮುಖವಾಗಿ ಮೂರು ನಿರ್ದಿಷ್ಟ ರಾಶಿಗಳಿಗೆ ಹಿಮ್ಮುಖ ಗುರು ಮತ್ತು ಕೇಂದ್ರ ತ್ರಿಕೋನ ರಾಜಯೋಗದ ಸೃಷ್ಟಿ ಹೇರಳವಾದಂತ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತೆ. ಹಾಗಾದರೆ ಆ ಮೂರು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುದು, ಯಾರಿಗೆ ಅದೃಷ್ಟ ಇದೆ, ಯಾವ ಯಾವ ವಿಭಾಗದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಅದೃಷ್ಟವನ್ನು ತರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಕೇಂದ್ರ ತ್ರಿಕೋನ ರಾಜಯೋಗ ಹೆಚ್ಚು ಶುಭ ಫಲಿತಾಂಶವನ್ನು ನೀಡಲಿದೆ. ಇವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮೇಷರಾಶಿಯವರಿಗೆ ಹೆಚ್ಚಿನ ಆತ್ಮವಿಶ್ವಾಸ ಬರುತ್ತೆ. ಇದು ಅವರ ವೃತ್ತಿ ಇರಬಹುದು ಅಥವಾ ವ್ಯವಹಾರ ಇರಬಹುದು, ಅದರಲ್ಲಿ ಗಮನಾರ್ಹವಾದಂತ ಲಾಭವನ್ನು ತಂದುಕೊಡೋದಕ್ಕೆ ಕಾರಣವಾಗುತ್ತೆ. ಇವರ ಹಾದಿಯಲ್ಲಿರುವಂತ ಎಲ್ಲ ಅಡೆತಡೆಗಳು, ಯಾವುದೇ ಕೆಲಸ ಮಾಡೋದಕ್ಕೆ ಯಾವುದಾದ್ರು ಅಡೆತಡೆಗಳು, ಸಮಸ್ಯೆಗಳು ಅಡ್ಡ ಬಂತು ಅಂತಂದ್ರೆ ಅದೆಲ್ಲ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ, ಅಂದ್ರೆ ಈ ಒಂದು ರಾಜಯೋಗದ ಸಂದರ್ಭದಲ್ಲಿ ಎಲ್ಲ ದೂರ ಆಗುತ್ತೆ. ಮುಕ್ತಿ, ಆ ಒಂದು ಸಮಸ್ಯೆಯಿಂದ ಮುಕ್ತಿ ಪಡೆಯುತ್ತೀರಿ. ಈ ಮೇಷರಾಶಿಯ ಜನರು ತಮ್ಮ ಪ್ರಯತ್ನದಲ್ಲಿ ಅದೃಷ್ಟದ ಅನುಗ್ರಹವನ್ನು ಹೊಂದಿರ್ತಾರೆ. ಯಾವುದೇ ಪ್ರಯತ್ನ ಮಾಡಲಿ, ಯಾವುದೇ ಕೆಲಸಗಳಿಗೆ ಯೋಜನೆಗಳಿಗೆ ಕೈ ಹಾಕಲಿ, ಅದರಲ್ಲಿ ಅವರು ಅದೃಷ್ಟವನ್ನು ಪಡೆಯುತ್ತಾರೆ. ಮೇಷರಾಶಿಯವರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ, ಖುಷಿ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕತೆ ಮತ್ತು ನೀತಿಯಲ್ಲಿ ಒಂದು ನಡತೆ ಅಂತ ಹೇಳ್ತೀವಿ ನಾವು, ವ್ಯಕ್ತಿತ್ವ ಅಂತ ಹೇಳ್ತೀವಿ, ಅವರ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆಧ್ಯಾತ್ಮಿಕತೆಯಲ್ಲೂ ಕೂಡ ಹೆಚ್ಚಾಗುತ್ತೆ. ದೇವರು, ಪೂಜೆ, ಪುನಸ್ಕಾರ, ದೇವ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು, ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ. ಮತ್ತು ಮೊದಲಿಗಿಂತ ಮೇಷರಾಶಿಯವರು ಮೊದಲಿಗಿಂತ ಬಹಳ ಉತ್ತಮರಾಗಿ ಕಾಣ್ತಾರೆ ಹೊರಗಿನ ಜಗತ್ತಿಗೆ. ಯಾಕಂದರೆ ಉತ್ತಮರಾಗಿಯೂ ಕೂಡ ಇರ್ತಾರೆ ಅವರು. ಶುಭ ರಾಜಯೋಗದ ಪ್ರಭಾವ ಅನ್ನುವಂಥದ್ದು ನೋಡಿ, ಮೇಷರಾಶಿಯವರಿಗೆ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಒಂದು ಅವಕಾಶವನ್ನು ತಂದುಕೊಡುತ್ತೆ. ಮನೆ ಅಥವಾ ಆಸ್ತಿಗಳನ್ನು ಖರೀದಿ ಮಾಡುವಂತಹ ಬಗ್ಗೆಯೂ ಕೂಡ ನೀವು ಯೋಚನೆಯನ್ನು ಮಾಡ್ತೀರಿ, ಅದ್ರ ಬಗ್ಗೆ ಪ್ಲಾನ್ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಕೂಡ ಇಡ್ತೀರಿ ಮೇಷರಾಶಿಯವರು. 2024 ಮೇಷರಾಶಿಯವರಿಗೆ ಯಶಸ್ಸಿನ ಹೆಜ್ಜೆಗಳನ್ನು ಇಡುವಂತಹ ಸಮಯ ಇದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಕೇಂದ್ರ ತ್ರಿಕೋನ ರಾಜಯೋಗದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೀತಾರೆ. 2024 ವರ್ಷ ಇವರಿಗೆ ಸಂತೋಷ ಮತ್ತು ಯಶಸ್ಸನ್ನು ತರುತ್ತೆ. ವಿವಿಧ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತೆ. ಇವರು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಅಲ್ಪ ಮತ್ತು ದೀರ್ಘ ಪ್ರವಾಸಗಳಿಗೆ ಅವಕಾಶವನ್ನು ಕೂಡ ಪಡೀತಾರೆ. ಅಂದರೆ ಒಂದು ಲಾಂಗ್ ಜರ್ನಿಗೆ ಹೋಗಬಹುದು. ಆಮೇಲೆ ಧಾರ್ಮಿಕ ವಿಚಾರಗಳಲ್ಲಿ ಒಂದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ನಾನಾಗಲೇ ಹೇಳಿದ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಹೆಚ್ಚಾಗಿರುತ್ತೆ. ಆಮೇಲೆ ಸಿಂಹರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯ ಮಳೆಯೇ ಆಗುತ್ತೆ, ಸಂಪತ್ತಿನ ಮಳೆಯೇ ಸುರಿಯುತ್ತೆ ನಿಮಗೆ. ಅಂತಹ ಒಂದು ರಾಜಯೋಗ ಇದು, ಕೇಂದ್ರ ತ್ರಿಕೋನ ರಾಜಯೋಗ ಸಿಂಹರಾಶಿಯವರಿಗೆ. ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಣೆಗೊಳ್ಳುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮೊದಲು ಹೇಗಿದ್ದೆ, ಈಗ ಹೇಗಿದ್ದೆ ಅನ್ನೋದನ್ನು ನೀವು ಅದನ್ನು ಡಿಫ್ರೆನ್ಸಿಯೇಷನ್ ಕೂಡ ನೋಡಬಹುದು. ಆ ರೀತಿಯಾಗಿ ನೀವು ಬದಲಾವಣೆಯನ್ನು ಕಾಣ್ತೀರಿ. ಮತ್ತು ಸಿಂಹರಾಶಿಯ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೀತಾರೆ, ಉತ್ತೀರ್ಣರಾಗ್ತಾರೆ, ಅದರಲ್ಲೂ ಒಳ್ಳೆಯ ಫಲಿತಾಂಶವನ್ನು ಕೂಡ ಪಡೀತಾರೆ. ರಾಜಯೋಗದ ಪ್ರಭಾವ, ಈ ಕೇಂದ್ರ ತ್ರಿಕೋನ ರಾಜಯೋಗದ ಪ್ರಭಾವ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಬಹಳಷ್ಟು ಅವಕಾಶಗಳನ್ನು ತಂದುಕೊಡುತ್ತೆ ಸಿಂಹರಾಶಿಯವರಿಗೆ. ಒಟ್ಟಾರೆಯಾಗಿ ಆರ್ಥಿಕ ಜೀವನ, ಸಾಮಾಜಿಕ ಜೀವನ, ಜೊತೆಗೆ ಏನು ಸಾಂಸಾರಿಕ ಜೀವನ, ಮತ್ತು ವಿದ್ಯಾರ್ಥಿ ಜೀವನ, ಹಾಗೆ ವೃತ್ತಿ ಜೀವನ, ಇವೆಲ್ಲವೂ ಕೂಡ ಪ್ರಗತಿ ಹೊಂದೋದಕ್ಕೆ ಸಿಂಹರಾಶಿಯವರಿಗೆ ಈ ಒಂದು ಒಳ್ಳೆಯ ಅವಕಾಶ ಇದೆ. ಇನ್ನು ಧನುರಾಶಿ. ಧನುರಾಶಿಯ ಮೂಲಕ ಗುರುವಿನ ಸಂಚಾರ ಕೇಂದ್ರ ತ್ರಿಕೋನ ರಾಜಯೋಗದ ಹೇರಳ ಪ್ರಯೋಜನವನ್ನು ತಂದುಕೊಡುತ್ತೆ. ಈ ಧನುರಾಶಿಯ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಗಣನೀಯ ಲಾಭವನ್ನು ಗಳಿಸ್ತಾರೆ.
ಉದ್ಯೋಗ ಬಡ್ತಿ ಮತ್ತು ವ್ಯವಹಾರ ವಿಸ್ತರಣೆಯ ಯೋಗ ಕೂಡ ಇದೆ ಅಂದ್ರೆ ನೀವು ಏನಾದರೂ ವ್ಯವಹಾರ ಮಾಡುತ್ತಿದ್ರೆ ಅದನ್ನ ಹೆಚ್ಚಿಗೆ ಇನ್ನಷ್ಟು ವಿಸ್ತರಣೆ ಮಾಡುವಂತ ನಿಮ್ಮ ಬಿಸಿನೆಸ್ ಅನ್ನು ಅದಕ್ಕೊಂದು ಒಳ್ಳೆ ಅವಕಾಶ ಇದೆ ಜೊತೆಗೆ ಕೆಲಸ ಮಾಡುವಂತವರಿಗೂ ಕೂಡ ಉದ್ಯೋಗ ಬಡ್ತಿ ಮತ್ತೆ ಅಂದ್ರೆ ಒಳ್ಳೆ ಸ್ಥಾನಮಾನ ಕೂಡ ಸಿಗುವಂತದ್ದು ಸ್ಯಾಲರಿ ಕೂಡ ಜಾಸ್ತಿ ಆದಾಯ ಕೂಡ ಹೆಚ್ಚಳ ಆಗುವಂತದ್ದು ಒಂದು ಒಳ್ಳೆ ಅವಕಾಶ ತ್ರಿಕೋನ ರಾಜಯೋಗದ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಸಾಧಿಸುತ್ತೀರಿ ಯಾರಾದರೂ ಪ್ರೇಮ ಪ್ರಣಯದಲ್ಲಿ ಬಿದ್ದಿದ್ದರೆ ಅವರಿಗೂ ಕೂಡ ಒಂದು ಒಳ್ಳೆ ಟೈಮ್ ಇದು ಮದುವೆ ವಿಚಾರವನ್ನು ಮನೆಯಲ್ಲಿ ತಿಳಿಸಬಹುದು ಅದಕ್ಕೂ ಕೂಡ ಒಳ್ಳೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಈ ಸಮಯದಲ್ಲಿ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತೆ ಬಹಳ ವರ್ಷಗಳಿಂದ ಯಾರಾದರೂ ಧನುರಾಶಿಯವರು ಸಂತಾನ ಇಲ್ಲದೆ ಕೊರಗ್ತಾ ಇದ್ದರೆ ಯಾವಾಗಪ್ಪ ಸಂತಾನ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರೆ ಅವ್ರಿಗೂ ಕೂಡ ಸಂತಾನ ಭಾಗ್ಯ ಈ ಸಂದರ್ಭದಲ್ಲಿ ಆಗುತ್ತೆ 2024ರಲ್ಲಿ ಧನುರಾಶಿ ವ್ಯಕ್ತಿಗಳು ಬಾಕಿ ಇರುವಂಥ ಎಲ್ಲ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸ್ತಾರೆ ಯಶಸ್ವಿ ಆಗ್ತಾರೆ ಅದರಲ್ಲೂ ಕೂಡ ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅತ್ಯುತ್ತಮ ಫಲಿತಾಂಶವನ್ನು ಕಾಣುತ್ತಾರೆ ಕೇಂದ್ರ ತ್ರಿಕೋನ ರಾಜಯೋಗದಿಂದ 2024ರ ಆರಂಭ ಅನ್ನುವಂಥದ್ದು ಹೊಸ ವರ್ಷ ಆರಂಭ ಅನ್ನೋದೇ ಹಲವಾರು ಅನುಕೂಲತೆಗಳಿಂದ ಶುರುವಾಗುತ್ತೆ ನಿಮಗೆ ಕೇಂದ್ರ ತ್ರಿಕೋನ ರಾಜಯೋಗ ಈ ಮೇಷರಾಶಿ ಸಿಂಹರಾಶಿ ಧನುರಾಶಿ ಮೂರು ರಾಶಿವರಿಗೂ ಕೂಡ ಅವರ ವ್ಯಕ್ತಿತ್ವ ಅವರ ವೃತ್ತಿಪರ ಜೀವನ ಸಾಮಾಜಿಕ ಕ್ಷೇತ್ರ ಇದೆಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಏರಿಸುತ್ತೆ ವೃತ್ತಿ ಜೀವನ ಮತ್ತು ವ್ಯವಹಾರ ಉದ್ಯಮಗಳಲ್ಲಿ ಯಶಸ್ಸಿನೊಂದಿಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ಈ ಮೂರು ರಾಶಿಯವರು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು